ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡಿತಿದ್ದಾರ ಸಿದ್ದರಾಮಯ್ಯ ಅವರು. ಪರಿಷತ್ ಜೊತೆ 2023 ರ ಪಟ್ಟಕ್ಕಾಗಿ ಹುಲಿಯ ಹಾಟ ಆರಂಭಿಸಿದ್ದಾರ. ಚಂದ್ರಬಾಬು ನಾಯ್ಡುರವರ ರೀತಿಯಲ್ಲೇ ಪಲ್ಸ್ ಚೆಕ್ ಮಾಡ್ತಿದ್ದಾರ ಸಿದ್ದರಾಮಯ್ಯ ಅವರು. ಹಾಗಿದ್ರೆ ಏನಿದು ಸಿದ್ದು ಸಿಎಂ ಶಪಥ ಅಂತೀರಾ, ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಪರಿಷತ್ ಗೆಲುವಿಗಾಗಿ ಏನು 25 ಕ್ಷೇತ್ರಗಳಿಗೆ ನಡೆದಿರತಕ್ಕಂತಹ ವಿಧಾನ ಪರಿಷತ್ ಚುನಾವಣೆಯ ಗೆಲುವಿಗಾಗಿ ಸಿದ್ದರಾಮಯ್ಯ ಅವರು ಭರ್ಜರಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಕನಿಷ್ಠ 12 ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಗುರಿಯಾಗಿದೆ. ಈ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆಯಾದ ಮರುದಿನದಿಂದಲೇ ಪ್ರಚಾರವನ್ನು ಆರಂಭಿಸಿಕೊಂಡಿದ್ದಾರೆ. ಆದರೆ ಇದು ಪ್ರಚಾರವೋ ಪ್ರವಾಸವೋ ಅನ್ನೋ ಅಂತ ಅನುಮಾನ ಮೂಡ್ತಿದೆ. ಈ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಅಂದರೆ ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ಕೊಡುವ ಮೂಲಕ ಸರ್ಕಾರವನ್ನು ಈ ಜನಕ್ಕೆ ಪರಿಹಾರವನ್ನು ಹೆಚ್ಚಿನ ಮೊತ್ತ ಕೊಡಿ ಅನ್ನುವನ್ನ ರೀತಿಯಲ್ಲಿ ಆಗ್ರಹಿಸುವ ಮೂಲಕ ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಅವರು ಜನಮನ್ನಣೆ ಗಳಿಸುವ ಮೂಲಕ ಯಾವ್ಯಾವ ಕ್ಷೇತ್ರಗಳಲ್ಲಿ ಮಳೆಯಿಂದಾಗಿ ಪ್ರವಾಹ ಉಂಟಾಗಿದೆಯೋ ಅಂತಹ ಸ್ಥಳಗಳಿಗೆ ಭೇಟಿ ಕೊಡುವ ಜೊತೆ ಜೊತೆಗೆ ಅಲ್ಲಿನ ತಮ್ಮ ಅಭ್ಯರ್ಥಿಯನ್ನು, ಪರಿಷತ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡಿ ಅನ್ನುವಂತಹ ಪ್ರಚಾರವನ್ನೂ ಕೂಡ ಮಾಡ್ತಿದ್ದಾರೆ. ಈ ಮೂಲಕ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಈಗಾಗಲೇ ನಿನ್ನೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಂದು ಅಥವಾ ನಾಳೆ ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಸಿದ್ದರಾಮಯ್ಯ ಅವರು ಪ್ರವಾಸ ಕಂ ಪ್ರಚಾರ ಮಾಡುವ ಸಾಧ್ಯತೆ ಇದೆ. ಮತ್ತು ಯಾಕೆ ಇಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಇದೇ ಸಂದರ್ಭದಲ್ಲಿ ಮಾಡ್ತಿದ್ದಾರೆ ಅಂದರೆ, ಪಕ್ಕದಲ್ಲಿ ಚಂದ್ರಬಾಬು ನಾಯ್ಡು ಅವರಿಗೆ ವಿಪಕ್ಷ ನಾಯಕ, ಅಲ್ಲಿನ ವಿಪಕ್ಷ ನಾಯಕ ಚಂದ್ರಬಾಬು ನಾಯ್ಡು ಅವರಿಗೆ ಅಸೆಂಬ್ಲಿಯಲ್ಲಿ ಅವರ ಪತ್ನಿಯನ್ನು ಅಪಮಾನ ಮಾಡುವ ಮೂಲಕ, ಚಂದ್ರಬಾಬು ನಾಯ್ಡು ಅವರ ಪತ್ನಿ ಎನ್ ಟಿ ಆರ್ ಅವರ ಮಗಳಿಗೆ ಅಸೆಂಬ್ಲಿಯಲ್ಲಿ YSR ಕಾಂಗ್ರೆಸ್ನ ನಾಯಕರು ಅಂದರೆ ಒಂದಷ್ಟು ಮಂತ್ರಿಗಳು ಅಪಮಾನ ಮಾಡಿದ್ರು ಅನ್ನೋದನ್ನು ಹೊರಗಡೆ ಬಂದು ಆ ಒಂದು ಅಪಮಾನಕ್ಕೆ ಪ್ರತಿಯಾಗಿ ಒಂದು ಶಪಥವನ್ನು ಮಾಡಿದ್ರು, ನಾನು ಮತ್ತೆ ಬಂದರೆ ಈ ಅಸೆಂಬ್ಲಿಗೆ CM ಆಗಿಯೇ ಬರ್ತೀನಿ ಅನ್ನುವಂತಹ ಶಪಥ ಮಾಡಿರತಕ್ಕಂತಹ ಚಂದ್ರಬಾಬು ನಾಯ್ಡು ಅವರು ತಮ್ಮ ಶಪಥದ ಪಲ್ಸ್ ಹೇಗಿದೆ, ಜನ ಯಾವ ರೀತಿ ನನ್ನ ಈ ಮಾತನ್ನು, ಈ ಶಪಥವನ್ನು ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಅಲ್ಲಿ ಪ್ರವಾಹ ಪೀಡಿತ ಸ್ಥಳಗಳಿಗೆ ಚಂದ್ರಬಾಬು ನಾಯ್ಡು ಅವರು ಪರ್ಯಟನೆ ಆರಂಭಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಹೋದಲ್ಲೆಲ್ಲ ಜನಸಾಗರವೇ ಸೇರ್ತಿದೆ. ಈ ಮೂಲಕ ಅವರಿಗೆ ಪಲ್ಸ್ ಚೆಕ್ ಏನು ಅನ್ನೋದು, ನೆಕ್ಸ್ಟ್ ಏನಾಗಬಹುದು ಅನ್ನೋ ಒಂದು ಸಂದೇಶ, ಒಂದು ರಿಸಲ್ಟ್ ಈಗಾಗಲೇ ಸಿಕ್ಕಿದೆ. ಇದೇ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪ್ರವಾಹ ಪೀಡಿತ ಸ್ಥಳಗಳಿಗೆ ಪಲ್ಸ್ ಚೆಕ್ ಮಾಡ್ತಿದ್ದಾರೆ ಹೋಗುವ ಮೂಲಕ. ಈ ಮೂಲಕ ಪರಿಷತ್ನಲ್ಲಿ ನಮಗೆಷ್ಟು ಸ್ಥಾನ ಬರಬಹುದು, 2023 ಪಟ್ಟ ಯಾರಿಗೆ ಸಿಕ್ಕಬಹುದು ಅನ್ನುವಂತಹ ಲೆಕ್ಕಾಚಾರವನ್ನು ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಅಲ್ಲದೆ ಅವರಿಗೆ ಬೇರೆಯದೇ ಆದ ರಿಸಲ್ಟು ಕೂಡ ಸಿಕ್ಕಿದೆ. ಯಾಕಂದರೆ 2013ರಂತೆಯೇ 2023ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಬರುತ್ತೆ ಅನ್ನುವಂಥದ್ದು ಜನರೇ ಮಾತಾಡಿಕೊಳ್ಳುತ್ತಿರತಕ್ಕಂತಹ ಒಂದು ಸಂಗತಿಯಾಗಿದೆ. ಈ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್, ಎಂ ಬಿ ಪಾಟೀಲ್ ಮತ್ತು ಯಾವೆಲ್ಲ ಹಿರಿಯ ನಾಯಕರ ಇದ್ದಾರೆ ಅವರ ಜೊತೆಯಲ್ಲಿ ಸಿಂಹಾಸನ ಸೂತ್ರವನ್ನೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ರಚಿಸಿದ್ದಾರೆ, ಹೆಣೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಲೆಕ್ಕಾಚಾರದಲ್ಲಿಯೇ ಸಿದ್ದರಾಮಯ್ಯ ಅವರು 2023ರ CM ಸ್ಥಾನಕ್ಕೂ ಕೂಡ ಕೂರುವಂತಹ ಒಂದು ಶಪಥವನ್ನು ಮಾಡಿಕೊಂಡಿದ್ದಾರೆ. ಆ ಶಪಥದ ಲೆಕ್ಕಾಚಾರದಲ್ಲೇ, ಆ ಶಪಥದ ಹಾದಿಯಲ್ಲೇ ಇದೀಗ ಸಿದ್ದರಾಮಯ್ಯ ಅವರು ಜನರ ಪಲ್ಸ್ ಚೆಕ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಪ್ರವಾಹ ಪೀಡಿತ ಸ್ಥಳಗಳಿಗೆ ಭೇಟಿ ಕೊಟ್ಟು ವಿಪಕ್ಷ ನಾಯಕರಾಗಿ ಸಿದ್ದರಾಮಯ್ಯ ಅವರು ಜನಮನ್ನಣೆಯನ್ನು ಗಳಿಸ್ತಿದ್ದಾರೆ. ಈ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ನಿಜಕ್ಕೂ ಅವರ ಪಲ್ಸ್ ಚೆಕ್ ರಿಸಲ್ಟ್ ವರ್ಕೌಟ್ ಆಗುತ್ತಾ, ಮತ್ತು ಜನ ಈ ಸಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರಾ ಅಥವಾ ಮತ್ತೆ ಅದೇ BJPಯನ್ನು ಬೆಂಬಲಿಸ್ತಾರಾ, ಇಲ್ಲ ಮೂರೂ ಪಕ್ಷಗಳು ಗೆಲ್ಲಿಸುವ ಮೂಲಕ ಅತಂತ್ರ ಸ್ಥಿತಿಯನ್ನು ತಂದುಕೊಂಡು ತಮ್ಮ ತಲೆ ಮೇಲೆ ತಾವೇ ಕಲ್ಲು ಹಾಕಿಕೊಳ್ತಾರೆ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.